ಹೇ ಜೈರಾಜ ಅಣ್ಣ ನೋಡೋ ನಮ್ಮ ಹುಡುಗರಿಗೆ ಬರೋದು ಕೇಳು ಬಂದುಬಿಟ್ಟು ಬಾಗಿಲು ಹೊಡೆದು ಮನೆಯಲ್ಲಿರೋ ಸಾಮಾನುಗಳನ್ನ ಆಚೆ ಬಿಸಾಕೋ ಕೇಳು ಸರಿನ ಹೋಗ ಏನ್ ಮುಖ ನೋಡ್ತಿದ್ಯಾ ಅವನಣ್ಣ ನನ್ನ ಹತ್ರ ಏನೋ ನನ್ನ ಹತ್ರ ತೋರಿಸ್ತೀಯ ನೀನು ಅಕ್ಕ ತುಳಸಿನೂ ಮತ್ತೆ ಅಜ್ಜಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಕೀ ಕೊಟ್ಬಿಟ್ಟು ಹೋದ್ರು ನೋಡಿದ್ರ ಇವತ್ತು ಮಂಗಳವಾರ ದೇವಸ್ಥಾನಕ್ಕೆ ದೀಪ ಹಚ್ಚೋದಕ್ಕೆ ಹೋಗಿದ್ದಾಳೆ ನಾನು ಈ ಗಲಾಟೆಯಲ್ಲಿ ಹೇಳೋದನ್ನೇ ಮರ್ತುಬಿಟ್ಟೆ ನಾನು ಆಗ್ಲೇ ಹೇಳಿಲ್ವಾ ಸರ್ ನನ್ನ ಮಗಳ ಅಂತವಳಲ್ಲ ನನ್ನ ಮಾತು ಮೀರಿ ಅಂತ ಕೆಲಸ ಮಾಡುತ್ತಿಲ್ಲ ಅವಳು ಅಂತ ಯೋ ಯೋ ಎಲ್ಲ ಅಪ್ಪ ಅಂದ್ರೆ ಇದೇ ಮಾತಯ್ಯ ಹೇಳೋದು ಎಲ್ರು ಇದೇ ಹೇಳೋದು ಏನಮ್ಮ ಅವರು ಎಲ್ಲಿಗೆ ಹೋದ್ರು ಹೇಗೆ ಹೋದ್ರು ಯಾವ ದೇವಸ್ಥಾನಕ್ಕೆ ಹೋದ್ರು ಹೇಗೆ ಹೋದ್ರು ಹೇಳು ನಿನಗೇನಾದ್ರೂ ಗೊತ್ತಾ ತುಳಸಿ ಮನೆಗೆ ಬಂದು ಕೀ ಕೊಟ್ಟು ಹೋದ್ಲು ಹೇಗೆ ಹೋದ್ಲು ಅಂತ ಗೊತ್ತಿಲ್ಲ ಆಟೋ ಶಬ್ದ ಮಾತ್ರ ಕೇಳಿಸ್ತು ಏನಂದೆ ಆಟೋದಲ್ಲ ಆಟೋನೋ ಬೈಕಾ ಬೈಕಾ ಆಟೋನಾ ಹೇಗೆ ಹೋದ್ಲು ಹೇಳು ಅಯ್ಯೋ ಆಟೋನೇ ರೀ ಪದ್ಮ ನಾನು ಬರ್ತೀನಿ ಮನೇಲಿ ಒಲೆ ಮೇಲೆ ಸಾಂಬಾರ್ ಕುದೀತಾ ಇದೆ ಬರ್ತೀನಿ ಹೋಗೋ ಹೋಗೋ ನನಗಿಲ್ಲಿ ಮನಸ್ಸು ಕುದೀತಾ ಇದೆ ಇವಳಿಗೆ ಸಾಂಬಾರ್ ಕುದೀತಾ ಇದೆ ಹೇ ಮುತ್ತು ಕನ್ಫರ್ಮ್ ಕನ್ಫರ್ಮ್ ಅವನೇ ಅವನೇ ಅವಳನ್ನ ಆಟೋದಲ್ಲಿ ಎತ್ಕೊಂಡು ಹೋಗಿದ್ದಾರೆ ಅವರಿಬ್ಬರ ಪ್ರೀತಿಗೆ ಆ ಅಜ್ಜಿ ಆ ದರಿದ್ರ ಅಜ್ಜಿ ಸಪೋರ್ಟ್ ಮೇಲೆ ಹೋಗೋ ವಯಸ್ಸಿನಲ್ಲಿ ಇದೆಲ್ಲ ಬೇಕಾಗಿತ್ತ ಅವಳಿಗೆ ಈ ವಯಸ್ಸಿನಲ್ಲೇ ಇಷ್ಟೊಂದು ಆಟ ಆಡಿದ್ದ ಅಜ್ಜಿ ಆ ವಯಸ್ಸಿನಲ್ಲಿ ಅದೆಷ್ಟು ಆಟ ಆಡಿರ್ಬೇಕು ಇರ್ಲಿ ಇರ್ಲಿ ಆ ಮುದುಕಿನ ಆಮೇಲೆ ನೋಡ್ಕೋಬಹುದು ಏ ಮುತ್ತು ಮೊದಲು ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು ಅವಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ ದಯವಿಟ್ಟು ಅವಳು ಬರೋವರೆಗೂ ಸ್ವಲ್ಪ ತಾಳ್ಮೆ ಅಂತ ಇರಿ ಯೋ ಮೂರ್ಖ ಮನೆ ಬಿಟ್ಟು ಓಡ್ ಹೋಗೋರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತಾನೆ ಹೇಳೋದು ಯಾರಾದ್ರೂ ನಿಜ ಹೇಳೋಗ್ತಾರ ಇಷ್ಟು ಅರ್ಥ ಆಗಲ್ವೇನೆ ನಿನಗೆ ಇಷ್ಟೊಂದು ವಯಸ್ಸಾಯ್ತು ದಡ್ಡ ಹಾ ನಿನ್ನ ಮೊದಲನೇ ಹೆಂಡತಿ ಮನೆ ಬಿಟ್ಟು ತಾನೇ ಓಡ್ ಹೋಗಿತ್ತು ಓಡ್ ಹೋಗಕ್ ಮೊದ್ಲು ಅವಳೇನಾದ್ರು ಹೇಳಿದ್ಲ ನಾ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳಿದ್ಲನ ಥಿಂಕ್ ಅವಳು ಹೋಗಕ್ ಮೊದ್ಲು ನಿಂಗೆ ಏನ್ ಹೇಳಿದ್ಲು ಅಂತ ಯೋಚನೆ ಮಾಡು ಸ್ವಲ್ಪ ಯೋಚನೆ ಮಾಡು ಬುದ್ಧಿ ಬುದ್ಧಿ ಇದ್ರೆ ಯೋಚನೆ ಮಾಡು ಅಕ್ಕ ನೋಡಕ್ಕ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಏನಾದ್ರೂ ಉತ್ತರ ಕೊಡ್ತಿದ್ದಾನೆ ಅವನು ಏನಾದ್ರೂ ಕೊಡ್ತಿದ್ದಾನೆ ನೋಡು ನೋಡು ಹೇಗೆ ನಿಂತಿದ್ದಾನೆ ತಪ್ಪು ಮಾಡಿದವ್ರ ಥರ ಕೇಳಕ್ಕ ನೀನಾದ್ರೂ ಕೇಳು ನಾನು ಇಷ್ಟು ಕೇಳ್ತಾ ಇದ್ದೀನಿ ಮುತ್ತು ನಿನ್ ಮಗಳು ಸಾಮಾನ್ಯವಾಗಿ ಯಾವ ದೇವಸ್ಥಾನಕ್ಕಪ್ಪ ಹೋಗೋದು ಅವಳು ಎಲ್ಲ ದೇವಸ್ಥಾನಕ್ಕೂ ಹೋಗ್ತಾಳೆ ಇಲ್ಲ 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 ಅವಳು ಯಾವ ದೇವಸ್ಥಾನಕ್ಕೂ ಹೋಗಿರಲ್ಲ ಅವಳು ಅವನ ಜೊತೆ ಓಡ್ ಹೋಗಿರ್ತಾಳೆ ಆ ಬೈಕ್ ಅವನ ಜೊತೆ ಓಡ್ ಹೋಗಿರ್ತಾಳೆ ಸರ್ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನನ್ನ ಜೊತೆ ಬನ್ನಿ ದೇವಸ್ಥಾನಕ್ಕೆ ಹೋಗಿ ಓ ಟೆನ್ಷನ್ ಆಗ್ತಿದ್ಯಾ ಟೆನ್ಷನ್ ಆಗ್ತಿದ್ಯಾ ಅಂತ ಕೇಳ್ತಾ ಇದ್ದೀನಿ ಅಯ್ಯೋ ಯಾವನೋ ಜೊತೆ ಓಡ್ ಹೋಗಿರ್ತಾಳ ಕಣಯ್ಯ ಅಲ್ಲಿಗೆ ಹೋಗಿ ಕನ್ಫರ್ಮ್ ಮಾಡ್ಕೋಬೇಕು ಅಂತೀಯ ಬಾ ಅದು ಆಗ್ಲಿ ಎಲ್ಲ ಆಗಿದ್ದಿಲ್ಲ ಈಗ ಬಾ ಅಕ್ಕ ದೇವಸ್ಥಾನಕ್ಕೆ ಹೋಗೋಣ ಅದು ಒಂದು ಆಗೇ ಬಿಡ್ಲಿ ಹಾ ನಡಿ ಏ ಪ್ರವೀಣ ನೀನ್ ಮನೇಲಿರೋ ಬೇಕಿದ್ರೆ ಕರಿತೀನಿ ಸರಿ ಅಣ್ಣ ಏ ಜರಾಜ ಗಾಡಿ ಎತ್ತ ಏನ್ ನೋಡ್ತೀಯ ನಡಿ ಬರ ಅಯ್ಯೋ ಏ ಬಾ ಅಕ್ಕ ಯೋ ಗಾಡಿ ಎತ್ತಯ್ಯ ತೆಗಿಯ ಬೇಗ ನೋಡ್ತೀಯ ಅದೇನ್ ಪಾಪ ಮಾಡಿದ್ನು
ಜಜ್ಕೋಬೇಕು ಅನ್ನಿಸ್ತಾ ಇದೆ. ಆಟೋ ಹಿಂದ್ ಹೋಗ್ತಿಲ್ಲ ಸಾಯೋದಕ್ಕೆ. ಹೋಗ್ತೀರಣ್ಣ, ಹಾರ್ನ್ ಹಾಕೋ. ಹಾಕ್ತೀನಿ ಹಾಕ್ತೀನಿ. ಹೋಗ ಸೈಡ್ಗೆ ಹೋಗೋ. ಅವನೇನು ಹೋಗ್ತಾನೋ, ನೀ ಬಾ ಸೈಡಿಗೆ. ಹೋಗ್ತೀನಣ್ಣ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಏಯ್ ಅಣ್ಣ, ಯಾವ್ದೊಂದು ಎಫ್ ಎಂ ಹಾಡಾಕೋ. ಆಯ್ತ. ಇಷ್ಟು ದಿವಸದಿಂದ ಗಾಡಿ ಓಡಿಸಿದ್ಯ, ಯಾವ ಬಟನ್ ನಂಗೆ ಗೊತ್ತಾಗಲ್ಲ. ನಾನು ಮಾಡೋ. ಆಗ್ತೀನಣ್ಣ. ರಸ್ತೆ ಮಧ್ಯೆ 20 ಕಿಲೋಮೀಟರ್ನಲ್ಲಿ ಗಾಡಿ ಓಡ್ತಾರೆ. ಏ ಬಾರೇ ಸೈಡ್ಗೆ. ನಿದ್ದೆ ಬಂದಿಲ್ಲ ನಂಗೆ, ನಿದ್ದೆ ಬಂದಿಲ್ಲ. ಎಂತ ಹಾಡ್ ಹಾಕಿದ್ಯೋ, ಯಾವ ಟೈಮಿಗೆ ಯಾವ ಹಾಡ್ ಹಾಕ್ಬೇಕು ಅಂತ ಗೊತ್ತಾಗಲ್ಲ ನಿನಗೆ. ಬೇರೆ ಹಾಡ್ ಹಾಕೋ. ಆಗ್ತೀನಣ್ಣ. ನಿದ್ದೆ ಬಂದಿಲ್ವಂತೆ ನಿದ್ದೆ, ನನ್ನ ಜೀವನನೇ ಹಾಳಾಗ್ತಾ ಇದೆ. ಲೇ ಮುತ್ತು ಸರ್. ಅಲ್ಲಯ್ಯೋ, ನಿನಗೆ ಸ್ವಲ್ಪನೂ ಟೆನ್ಷನ್ ಇಲ್ವಾ? ಕಲ್ಲು ಬಂಡೆ ತರ ಕೂತಿದ್ಯಾ? ನಿನ್ನ ಮಗಳು ಬೇರೆ ಕಾಣಿಸ್ತಿಲ್ಲ ಅಂತ ನಿನಗೆ ಸ್ವಲ್ಪನೂ ಟೆನ್ಷನ್ ಆಗ್ತಿಲ್ವಾ? ನನ್ನ ಮುಖ ಏನ್ ನೋಡ್ತಿದ್ಯಾ? ಮುಂದೆ ನೋಡ್ಕೊಂಡು ಓಡಿಸೋ. ಓಡಿಸ್ತೀನಿ ನೋಡ್ತೀನಿ ಅಣ್ಣ. ನನ್ನ ಮುಖದಲ್ಲಿ ದಾರಿ ಕಾಣಿಸ್ತಿದ್ಯಾ? ಹೋಗೋ ಸೈಡ್ಗೆ. ಹೋಗೋ, ಅಷ್ಟು ಗೊತ್ತಾಗಲ್ವಾ? ಸೈಡ್ಗೆ ಹೋಗೋ. ಹೋಗ್ತಾ ಇದ್ದೀನಿ ಸುಜಿ. ಏನು ಏನೇ, ನಿನ್ ತಮ್ಮ ಎಷ್ಟು ಕೇವಲವಾಗಿ ಮಾತಾಡ್ತಾ ಇದ್ದಾನೆ. ಇವನು ಅಷ್ಟೇ ರೋಷ ಇಲ್ಲದೆ ಇರೋ ಥರ ಕೂತಿದ್ದಾನೆ. ಅವನು ಕೊಟ್ಟಿರೋ 5 ಲಕ್ಷ ಮಾತಾಡುವಾಗ ಇವನೇನು ಮಾತಾಡೋಕೆ ಸಾಧ್ಯ? ಸ್ವಲ್ಪ ಬಾಯ್ ಮುಚ್ಕೊಂಡು ಸುಮ್ಮನೆ ಇರ್ತೀರಾ? ಮೊದಲೇ ನನ್ನ ತಮ್ಮ ಟೆನ್ಷನ್ನಲ್ಲಿದ್ದಾನೆ, ನೀವೊಂದು. ಅಯ್ಯಯ್ಯಯ್ಯಯ್ಯೋ, ಯಾವ ಗಂಟು ಬಿಟ್ಟು ನೋಡ ಮುತ್ತು, ಒಂದ್ ಮಾತು. ನಿನ್ನ ಮಗಳು ದೇವಸ್ಥಾನದಲ್ಲಿ ಸಿಗದೆ ಹೋದ್ರೆ ನೀನು ಮನೆ ಖಾಲಿ ಮಾಡಿಕೊಂಡು ನಿನ್ನ ಸಂಸಾರ ಸಮೇತ ದೇವಸ್ಥಾನದಲ್ಲಿ ಕೂತ್ಕೋಬೇಕಾಗತ್ತೆ. ಹೋಗ್ತೀರಣ್ಣ.